ಮಕ್ಕಳಿಗೆ ಉಚಿತವಾಗಿ ಪಾಠ ಪುಸ್ತಕವನ್ನು ಕೊಡುವಂತಿರ್ಬೋದು, ಉಚಿತ ಸಮವಸ್ತ್ರ ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯ ಕೂಡ, ಇವತ್ತು ಒಂದು ಉತ್ತಮವಾದ ಶೌಚಾಲಯ ಇರ್ಬೋದು, ಕೊಠಡಿ ಇರ್ಬೋದು ಅಥವಾ ಪೀಠೋಪಕರಣ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನ ಅಥವಾ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಅದನ್ನ ಒಂದು ಉತ್ತಮ ರೀತಿಯಲ್ಲಿ ಪರಿಹರಿಸಲಿಕ್ಕೆ ಬಹುಶಃ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಶಾಲೆಯಲ್ಲಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಊರಿನವರ ಸಹಕಾರ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಊರಿನ ಎಲ್ಲ ಜನರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ಈ ಭಾಗದ ಊರಿನ ಪ್ರತಿಯೊಬ್ಬರು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈ ಭಾಗದ ಜನಪ್ರತಿನಿಧಿ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಕರೆದಾಗ ಈ ಶಾಲೆಗೆ ಬಂದು ಶಾಲೆಯಲ್ಲಿ